ಟಿ ಎಸ್ ವೆಂಕಣ್ಣಯ್ಯ ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳನ್ನು ಕನ್ನಡದ ಅಶ್ವಿನಿ ದೇವತೆಗಳು ಎಂದು ಕರೀತಾ ಇದ್ರು ವೆಂಕಣ್ಣಯ್ಯನವರು ಬರೆದದ್ದು ಕಡಿಮೆ ಆದರೂ ಅವರು ಬೇರೆಯವರಿಗೆ ಸ್ಫೂರ್ತಿ ಕೊಟ್ಟದ್ದು ಮಾತ್ರ ಅಪಾರ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಮಹೋನ್ನತ ಕೃತಿಯಾದಂಥ ರಾಮಾಯಣ ದರ್ಶನವನ್ನು ಅರ್ಪಣೆ ಮಾಡಿದ್ದು ತಮ್ಮ ಪ್ರೀತಿಯ ಗುರುಗಳಾದ ವೆಂಕಣ್ಣಯ್ಯನವರಿಗೆ ಅತ್ಯಂತ ಸಾತ್ವಿಕ ಜೀವನ ಅವರದ್ದು ಅವ್ರ ಮನೆ ಸಾಹಿತ್ಯ ಸಮಾರಾಧನೆ ಸ್ಥಳ ಅಂತ ಕರಿತಿದ್ರಂತೆ ಅವ್ರದ್ದೊಂದು ವಿಚಾರ ಆಗಾಗ ಸ್ನೇಹಿತರಿಗೆ ಸಹೃದಯರಿಗೆಲ್ಲ ಕರೆದು ಮನೆಯಲ್ಲೇ ಒಂದು ಕಾರ್ಯಕ್ರಮ ಯೋಜನೆ ಮಾಡೋರು ಆ ಕಾರ್ಯಕ್ರಮ ಬೆಳಗ್ಗೆನೇ ಶುರು ಆಗೋದು ಬಂದವರಿಗೆಲ್ಲ ಕಾಫಿ ತಿಂಡಿ ಪಾನಕ ಪಡಾರ ಎಲ್ಲ ಸರಿಯಾಗಿ ವ್ಯವಸ್ಥೆ ಆಗಬೇಕು ಅದ್ರ ಬಗ್ಗೆ ಬಹಳ ಭದ್ರವಾಗಿರಬೇಕು ಸರೆಕ್ಟ್ ಆಗಿರಬೇಕು ಮಧ್ಯಾಹ್ನ ಸುಗ್ರಾಸ ಭೋಜನ ಆಮೇಲೆ ಸ್ವಲ್ಪ ವಿಶ್ರಾಂತಿ ಮತ್ತು ಸಾಯಂಕಾಲದವರೆಗೆ ಸಾಹಿತ್ಯ ಗೋಷ್ಠಿಗಳು ನಡಿಬೇಕು ಇಂಥ ಒಂದು ದಿವಸ ಸಾಹಿತ್ಯ ಗೋಷ್ಠಿ ಅವ್ರ ಮನೆ ಅಟ್ಟದ ಮೇಲೆ ನಡೆದಿದೆ ವೆಂಕಣ್ಣಯ್ಯರು ಯಥಾಪ್ರಕಾರ ಮೂಲೆಯಲ್ಲಿ ಕುಳಿತು ಕಣ್ಣು ಮುಚ್ಚಿ ತಮ್ಮ ಬಲಗೆ ಬೆರಳುಗಳಲ್ಲಿ ಒಂದು ನೆಟ್ ಚಿಟಿಕೆ ನಸ್ಯ ಹಿಡ್ಕೊಂಡು ಕಣ್ಣು ಮುಚ್ಚಿಕೊಂಡು ಸಾಹಿತ್ಯದ ರಸವನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ ಆಗ ಕೆಳಗಿನಿಂದ ಯಾರೋ ಮೇಲೆ ಬಂದು ಅವ್ರ ಕಿವಿಯಲ್ಲಿ ಏನೋ ಹೇಳಿದ್ರಂತೆ ನಿಧಾನಕ್ಕೆ ವೆಂಕಣ್ಣಯ್ಯ ಕಣ್ಣು ತೆಗೆದು ಎದ್ದು ಅವರು ಹಿಂಬಾಲಿಸಿ ಕೆಳಗೆ ಹೋದರು ಮುಂದೆ ಊಟದ ವೇಳೆವರೆಗೂ ಮೇಲೆ ಬರಲೇ ಇಲ್ಲ ಸ್ನೇಹಿತರೆಲ್ಲ ಊಟಕ್ಕೆ ಕೂತ್ಕೊಂಡಾಗ ಮೇಲೆ ಬಂದು ಎಲ್ಲರನ್ನೂ ವಿಚಾರಿಸಿಕೊಂಡ್ರು ಸರಿಯಾಗಿ ಊಟ ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ತಪ್ಸ್ಕೊಂಡ್ರು ಊಟ ಮಾಡಲಿಲ್ಲ ಆಮೇಲೆ ವಿಶ್ರಾಂತಿ ನಂತರ ಮತ್ತೆ ಸಾಹಿತ್ಯ ಗೋಷ್ಠಿ ಶುರು ಆಯಿತು ಇವರು ಅಲ್ಲೇ ಕುದ್ರು ಗೋಷ್ಠಿಯಲ್ಲೇ ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಿದ್ರು ಸಾಯಂಕಾಲ ಎಲ್ಲರೂ ಕಾರ್ಯಕ್ರಮದ ನಂತರ ಮನೆ ಮನೆಗೆ ಹೋಗುವಾಗ ಅವರೊಂದಿಗಿದ್ದ ಇಬ್ಬರು ಸ್ನೇಹಿತರಿಗೆ ಏನು ಅರ್ಥ ಆಯಿತು ಯಾಕೆ ವೆಂಕಣ್ಣಯ್ಯ ಕೆಳಗಿಳಿದು ಹೋದರು ಅಂತ ಮತ್ತೆ ಯಾಕೆ ಊಟ ಮಾಡಲಿಲ್ಲ ಅಂತ ವಿಷಯ ಏನು ಗೊತ್ತೇ ಕೆಳಗರೆ ಅನಾರೋಗ್ಯದಲ್ಲಿದ್ದಂಥ ಅವರ ಪುಟ್ಟ ಮಗು ತೀರ್ ಹೋಗಿದೆ ಅಮ್ಮ ಕೂಕೊಂಡಿದ್ದಾರೆ ಅತ್ತಿದ್ದಾರೆ ಇವರು ತಕ್ಷಣ ಕೆಳಗೆ ಹೋಗಿ ಹೆಂಡತಿಗೆ ಮತ್ತು ಉಳಿದವರಿಗೆ ಹೇಳಿ ಜೋರಾಗಿ ಅಳಬೇಡಿ ಅತ್ರೆ ಮೇಲೆ ಕಾರ್ಯಕ್ರಮಕ್ಕೆ ಬಂದವರಿಗೆ ರಸಾಭಾಸ ಆಗ್ತದೆ ಅಂತ ಹೇಳಿ ತಾನೂ ಅವ್ರ ಜೊತೆಗೆ ಕುಳಿತು ಮೌನವಾಗಿ ಅತ್ತು ಆಮೇಲೆ ಮೇಲೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಾಯಂಕಾಲ ಎಲ್ಲರೂ ಮನೆಗೆ ಹೋದ್ಮೇಲೆ ಆ ಮಗುವಿನ ಉಳಿದ ವ್ಯವಸ್ಥೆ ಆಗಬೇಕು ಇದನ್ನ ಸ್ವಲ್ಪ ಮನಸ್ಸಿಟ್ಟು ನೋಡಿ ಕೆಳಗ್ರೆ ಸ್ವಂತ ಮಗು ಸತ್ತ ಬೆಂಕಿ ಹೊಟ್ಟೆಯಲ್ಲಿ ಭಗಭಗನೆ ಉರಿತಾ ಇದ್ದರೂ ಕೂಡ ಸ್ನೇಹಿತರಿಗೆ ಬೇಜಾರು ಮಾಡಬಾರ್ದು ಅಂತ ಅವರು ಸಂತೋಷಕ್ಕಾಗಿ ನಗನಗ್ತಾ ಅವರೊಂದಿಗಿದ್ದಂಥ ಇವರನ್ನು ಕಂಡು ಕೆಲವು ಸ್ನೇಹಿತರು ಹೇಳಿದ್ರಂತೆ ವೆಂಕಣ್ಣಯ್ಯ ನೀನು ಮನುಷ್ಯನಲ್ಲಪ್ಪ ನೀನು ದೇವರೇ ಸರಿ ಅಂಥ ಸಜ್ಜನಿಕೆಯ ವ್ಯಾಖ್ಯೆ ಇದ್ದಾಗಿದ್ದಂಥ ವೆಂಕಣ್ಣಯ್ಯ ನಿಜವಾಗಲೂ ದೇವಮಾನವರೇ ಆ ಮನುಷ್ಯನ ಸಂಯಮ ಆ ತಾಳ್ಮೆ ಆ ತಡ್ಕೊಳ್ಳುವಂಥ ಸಹನೆಯ ಶಕ್ತಿ ಎಂಥ ಮಾದರಿ ಅಲ್ವಾ ನಮಗೆ ಒಂದು ಸಣ್ಣ ತೊಂದರೆ ಆದರೆ ಆಕಾಶ ತಲೆ ಮೇಲೆ ಬಿದ್ದವರಾಗಿ ಹೋ ಓಹೋ ಅಂತ ಒದ್ದಾಡ್ತೇವೆ ಈ ಮನುಷ್ಯ ತನ್ನ ಮಗು ಸತ್ತು ಹೋದರೆ ಮೇಲಿದ್ದವರಿಗೆಲ್ಲ ರಸಾಭಾಸ ಆಗ್ತದೋ ಅಂತ ಹೇಳಿ ಮೌನವಾಗಿ ಅತ್ತು ತನ್ನ ಹೆಂಡ್ತಿಗಳ ಹಾಗೆ ನೋಡ್ಕೊಂಡು ಬಂದಿರಲ್ಲ ಒಂಥರ ಅತಿ ಅನಿಸ್ಬೋದು ಆದರೆ ಅತಿಯೊಳಗಿರುವಂಥ ಸಂಯಮವನ್ನು ಆ ಪ್ರೀತಿಯನ್ನು ಜನರ ಬಗ್ಗೆ ಇರುವಂಥ ಗೌರವವನ್ನು ಗಮನಿಸಿದಾಗ ಇಂಥವರು ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲ ಇದ್ರಲ್ಲ ಅಷ್ಟೇ ಅಲ್ಲ ಆ ಗುಣದ ಒಂದು ಅಂಶ ನಮ್ಮಲ್ಲಿ ಬಂದರೂ ಕೂಡ ನಮ್ಮ ಜೀವನ ಎಷ್ಟು ಚೆನ್ನಾಗಾಗ್ತದೆ ಅಂತ ಅನಿಸಲ್ವೇ ಅದು ಬರಲಿ ನಮ್ಮ ಜೀವನದಲ್ಲಿ ಅಂತ ಅಪೇಕ್ಷೆ ಮಾಡೋಣ